ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನನ್ನ 178ನೇ ದಿವಸದ ರೈಡಲ್ಲಿ ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತಕ್ಕೆ ಬಂದಿದ್ದೀನಿ. ವಿದುರಾಶ್ವತ ಹಿಂದಿನ ವಿಡಿಯೋ ನಿಮಗೆ ಹೇಳಿದ್ದೀನಿ, ಇಲ್ಲಿ ಒಂದು ದೇವಸ್ಥಾನ ಇದೆ, ವಿದುರರು ಅಶ್ವಥ ಮರವನ್ನು ನೆಟ್ಟು ಇದಕ್ಕೆ ವಿದುರಾಶ್ವತ ಅಂತ ಹೆಸರು ಬರುತ್ತೆ. ಸೊ ಆ ವಿದುರಾಶ್ವತ ಬರೀ ಮಹಾಭಾರತ ಕಾಲಕ್ಕಲ್ಲ, ನಮ್ಮ ಸ್ವಾತಂತ್ರ್ಯದ ಕಿಚ್ಚಿಗೂ ಇಲ್ಲಿ ಜನ ರೊಚ್ಚಿಗೆದ್ದು ಹೋರಾಟ ಮಾಡಿರುವಂತಹ ಒಂದು ಮಹತ್ವದ ಇತಿಹಾಸದ ಇಲ್ಲಿದೆ. ಸೊ ಆ ಇತಿಹಾಸನ ತಿಳ್ಕೊಳ್ಳೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ತಪ್ಪದೆ ಬೆಲ್ ಐಕಾನ್ ನೋಡಿರಿ ಅಂತ ಹೇಳ್ತಾ. ಸೊ ಈ ವಿದುರಾಶ್ವತವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ, ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಅಂತ. ಜಲಿಯನ್ ವಾಲಾಬಾಗಲ್ಲಿ ಯಾವ ರೀತಿ ಜನರಲ್ ಡಯರ್ ಅಲ್ಲಿ ಜನರನ್ನ ಬಂದೂಕಿನಿಂದ ಗುಂಡೊಡೆದು ಕೊಂದಿರ್ತಾನೆ, ಹಾಗೆ ಇಲ್ಲೂ ಕೂಡ ನೂರಾರು ಜನರನ್ನ ಕೊಂದಿರ್ತಾರೆ. ಬಟ್ ಆದರೆ ಬ್ರಿಟಿಷರು ಲೆಕ್ಕ ಕೊಟ್ಟಿದ್ದು ಬ್ರಿಲಿಯಂಟ್ ಕೇಸ್ ಜನರನ್ನು ಮಾತ್ರ ಲೆಕ್ಕ ಕೊಡ್ತಾರೆ. ಇನ್ನೇನಕ್ಕೆ ತಡ, ಫುಲ್ ಸ್ಟೋರಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ವಿದುರಾಶ್ವತ ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ, ಗೌರಿಬಿದನೂರು ಪಕ್ಕದಲ್ಲಿದೆ. ಗೌರಿಬಿದನೂರಿಂದ ಸುಮಾರು 8 ಕಿಲೋಮೀಟರ್ ಆಗುತ್ತೆ ಹಿಂದೂಪುರ ಹೋಗೋ ರೋಡಲ್ಲಿ. ಇಲ್ಲಿ ವೀರಭೂಮಿ ಇದೆ. ವೀರಭೂಮಿ ಅಂದರೆ ಯಾರ್ಯಾರು ವೀರರು ಹೋರಾಟ ಮಾಡಿ ಗುಂಡೇಟು ತಿಂದು ಇಲ್ಲಿ ಸತ್ತಿದ್ರು ಅವ್ರು ಮಡಿದಿದ್ದಂಥ ಭೂಮಿನೇ, ಅಂದರೆ ಅವ್ರ ವೀರ ಮರಣ ಅಪ್ಪಿದ ಭೂಮಿಯೇ ವೀರಭೂಮಿ. ಜೊತೆಗೆ ಇಲ್ಲಿ ವೀರಸೌಧ ಅಂತಿದೆ, ಅಂದರೆ ಯಾರ್ಯಾರು ಇಲ್ಲಿ ಹುತಾತ್ಮರಾದರು ಅವ್ರಿಗೋಸ್ಕರ, ಅವರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೋಸ್ಕರ ಇಲ್ಲಿ ವೀರಸೌಧವನ್ನು ಕಟ್ಟಿದ್ದಾರೆ. ಒಂದಿಷ್ಟು ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ತೀನಿ, ಯಾಕಾಯಿತು ಹೇಗಾಯಿತು ಅಂತ. ಅವತ್ತಿನ ಕಾಂಗ್ರೆಸ್ ಕಮಿಟಿ ಸ್ವಾತಂತ್ರ್ಯದ ಕಿಚ್ಚನ್ನು ದೇಶ ತುಂಬ ಹಬ್ಸಿರುತ್ತೆ. ನಾವೆಲ್ಲ ನಂಬ್ತೀವಿ, ಅಂದರೆ ಗಾಂಧೀಜಿಯವ್ರ ಹೋರಾಟದಿಂದ ಯಾರೂ ಸತ್ತಿಲ್ಲ ಅಂತ. ಆದರೆ ಅದು ನನಗನ್ಸುತ್ತೆ, ಇದನ್ನು ನೋಡಿದ ಮೇಲೆ ಅನ್ನಿಸ್ತು ಅದೆಲ್ಲ ಸುಳ್ಳು ಅಂತ. ಯಾಕಂತಂದರೆ ಇಲ್ಲಿ ಶಾಂತಿಯುತವಾಗಿ ಸಭೆ ಸೇರಿರ್ತಾರೆ ಜನ. ಸಭೆ ಸೇರಿ ಅಂದರೆ ವಿದುರಾಶ್ವತ ಟೆಂಪಲ್ ಏನು ತೋರಿಸಿದ್ನಲ್ಲ, ಆ ಟೆಂಪಲ್ಲು ಏಪ್ರಿಲಲ್ಲಿ ಉತ್ಸವ ನಡೆಯುತ್ತೆ, ಬ್ರಹ್ಮರಥೋತ್ಸವ. ಆ ಬ್ರಹ್ಮರಥೋತ್ಸವ ಸಮಯದಲ್ಲಿ ಇಲ್ಲಿನ ಹೋರಾಟಗಾರರು, ಸ್ಥಳೀಯ ಹೋರಾಟಗಾರರೆಲ್ಲ ಸೇರಿಕೊಂಡು ನಾವೆಲ್ಲ ಇಲ್ಲಿ ಫ್ಲಾಗ್ ಹಾರಿಸೋಣ ಅಂತ, ಅಂದರೆ ಧ್ವಜ ಹಾರಿಸೋಣ ಅಂತ ತೀರ್ಮಾನ ಮಾಡಿ ಧ್ವಜ ಹಾರಿಸ್ತಾರೆ. 1938 ಏಪ್ರಿಲ್ 25ರಂದು ಧ್ವಜ ಹಾರಿಸ್ತಾರೆ. ಆ ಧ್ವಜ ಹಾರಿಸಿದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಆಲ್ರೆಡಿ ಸೆಕ್ಷನ್ನ ಜಾರಿ ಮಾಡಿರ್ತಾರೆ, ಇಲ್ಲಿ ನಿಷೇಧಾಜ್ಞೆ ಹೇರಿರ್ತಾರೆ, ಇಲ್ಲಿ ಯಾರೂ ಧ್ವಜ ಹಾರಿಸುವಾಗಿಲ್ಲ, ಸ್ವಾತಂತ್ರ್ಯದ ಪರವಾಗಿ ಘೋಷಣೆಯನ್ನು ಕೂಗೋಗಿಲ್ಲ ಅಂತ ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ಆಜ್ಞೆ ಹೊರಡಿಸಿರ್ತಾರೆ. ಅವತ್ತಿನ ಬ್ರಿಟಿಷ್ ಅಧಿಕಾರಿಗಳು ಅಂತಂದರೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಂಥ ಭಾರತೀಯರು, ಈಸ್ಟ್ ಇಂಡಿಯಾ ಕಂಪ್ನಿ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರೆ. ನಿಮಗೆ ಇಲ್ಲೇನು ಪಿನಾಕಿನಿ ನದಿ ಇದೆ, ಪಿನಾಕಿನಿ ನದಿಯಿಂದ ಆಚೆ ಹೋದರೆ ಅವತ್ತಿಗೆ ಅದು ಹೈದರಾಬಾದ್ ನಿಜಾಮರ ಪ್ರಾಂತ್ಯಕ್ಕೆ ಸೇರಿರುತ್ತೆ, ಪಿನಾಕಿನಿ ನದಿಯಿಂದ ಈಚೆಗೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿರುತ್ತೆ. ಈ ಮೈಸೂರು ಪ್ರಾಂತ್ಯದ ಪೊಲೀಸರು ಇಲ್ಲಿ ನಿಷೇಧಾಜ್ಞೆ ಹೇರಿರ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರದ್ದು ಪ್ಲಾನ್ ಏನಿರುತ್ತೆ ಅಂತಂದರೆ, ನಾವಿಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿಬಿಟ್ಟು ಪಿನಾಕಿನಿ ನದಿ ದಾಟ್ಬಿಟ್ಟು ಆ ಕಡೆ ಹೋಗ್ಬೋಣ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಅವಾಗ ಹೈದರಾಬಾದ್ ಪ್ರಾಂತ್ಯದೊಳಗೆ ಹೋಗ್ಬಿಟ್ಟಿರ್ತೀವಿ, ಅವಾಗ ಏನೂ ಆಗಲ್ಲ ಅನ್ನೋ ಒಂದು ಥಾಟ್ ಇರುತ್ತೆ ಅವ್ರಿಗೆ. ಆದರೆ ಅದೆಲ್ಲ ಅವ್ರ ಥಾಟ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಅವ್ರು ವಾರ್ನ್ ಮಾಡಿರ್ತಾರೆ, ಇಲ್ಲಿ ಇದ್ರ ದೇವಸ್ಥಾನದ ಉತ್ಸವ ನಡೀತಾ ಇರುತ್ತೆ ಗೊತ್ತಲ್ಲ, ನಮ್ಮಲ್ಲಿ ದೇವಸ್ಥಾನದ ಉತ್ಸವ ಅಂದರೆ ತುಂಬ ಜನ ಬರ್ತಾರೆ ದೇವಸ್ಥಾನದ ಉತ್ಸವಕ್ಕೆ. ಆ ದೇವಸ್ಥಾನದ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಇವರು ಧೈರ್ಯ ಮಾಡಿ ಫ್ಲಾಗ್ ಹಾಸ್ಟ್ ಮಾಡಿಬಿಡ್ತಾರೆ. ಫ್ಲಾಗ್ ಹಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ನಿಷೇಧಾಜ್ಞೆ ಇರುತ್ತೆ, ಬ್ರಿಟಿಷರು ತಡ್ಕೊಳ್ಳಲ್ಲ, ಅವ್ರನ್ನ ಹೊಡೆದು ಬಿಸಾಕ್ಬಿಡ್ತಾರೆ. ಸೊ ಅದೆಲ್ಲ ನೋಡಿ, ಅವತ್ತು ಹೊಡೆದಿದ್ದು ಕೂಡ ನಮ್ಮವರೇ, ಅವತ್ತು ನಮ್ಮವ್ರಿಗೆ ಹೊಡೆದಿದ್ದು ನಮ್ಮವರೇ, ಆದರೆ ಆಜ್ಞೆ ಕೊಟ್ಟಿದ್ದು ಮಾತ್ರ ಬ್ರಿಟಿಷರು. ಸುಮಾರು ಏನಿಲ್ಲ ಅಂದ್ರೂ 32 ಜನರು ಲೆಕ್ಕ ಕೊಡ್ತಾರೆ ಬ್ರಿಟಿಷರು, 32 ಜನ ಸತ್ರು ಅಂತ. ಯಾವಾಗ ಇಲ್ಲಿ ಘಟನೆಗಳೆಲ್ಲ ಆಗುತ್ತೆ, ಈ ಘಟನೆಗಳೆಲ್ಲ ಆದಮೇಲೆ ಇದು ಬ್ರಿಟನ್ ಸಂಸತ್ತು ಮತ್ತು ಪ್ರಪಂಚದಾದ್ಯಂತ ಚರ್ಚೆ ಆಗುತ್ತೆ. ಏನು ಯಾಕೆ ಈ ಥರ ಆಯಿತು, ಯಾಕೆ 32 ಜನ ಪ್ರಾಣ ತ್ಯಾಗ ಮಾಡಿದ್ರು ಅಂತ. ಬಟ್ ಆದರೆ ಸತ್ತಿರೋ ಸಂಖ್ಯೆ ಜಾಸ್ತಿನೇ ಇರುತ್ತೆ, ಬಟ್ ಅವ್ರು ಲೆಕ್ಕ ಕೊಟ್ಟಿರೋದು ಮಾತ್ರ ಬರೀ 32 ಜನರದ್ದು. ಅವತ್ತಿನ ಈ ಘಟನೆಗಳನ್ನೆಲ್ಲ ಕಣ್ಣಾರೆ ನೋಡಿದವರು ಇಬ್ಬರು ಇರ್ತಾರೆ ಈ ಊರಿನವರು.
ನರಸಿಂಹಯ್ಯ ಮತ್ತು ಗಂಗಯ್ಯ ಅಂತ ರೀಸೆಂಟಾಗಿ 4 ವರ್ಷದಿಂದ ಅವರಿಗೂ ಕೂಡ ತೀರ್ಕೋತಾರೆ. ಅವ್ರನ್ನ ನೋಡೋ ಭಾಗ್ಯ ನಮಗೆ ಸಿಕ್ಕಿಲ್ಲ ಅನ್ನೋದು ಬೇಜಾರಿದೆ. ಯಾಕಂತಂದರೆ ಈಸೂರಿನಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಹುಚ್ಚುರಾಯಪ್ಪ ಅಂತ. ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದೆ. ಬಟ್ ಇದನ್ನು ಕಣ್ಣಾರೆ ನೋಡಿದವ್ರ ಹತ್ರ ಮಾತಾಡಿ ಇಂಟ್ರಾಕ್ಟ್ ಮಾಡಬೇಕಾಗಿರೋ ಭಾಗ್ಯ ನಂಗೆ ಸಿಗಲಿಲ್ಲ. ಪರವಾಗಿಲ್ಲ, ಇಲ್ಲಿಗೆ ಬಂದರೆ ನಿಮಗೆ ಒಂದು ಗ್ರಂಥಾಲಯ ಇದೆ, ಮತ್ತೊಂದು ಮ್ಯೂಸಿಯಂ ಇದೆ. ಮ್ಯೂಸಿಯಮಲ್ಲಿ ಆರ್ಟ್ ಗ್ಯಾಲ್ರಿ ಇಟ್ಟಿದ್ದಾರೆ. ಸೊ ಆರ್ಟ್ ಗ್ಯಾಲ್ರಿಲಿ ಸ್ವತಂತ್ರ ಸಂಗ್ರಾಮದ ಕಥೆಗಳನ್ನ ಚಿತ್ರಗಳ ಮುಖಾಂತರ ಬಿಡಿಸಿ ಹಚ್ಚಾಕಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ಇದು ಪ್ಲೇಗ್ರೌಂಡು, ಮಕ್ಕಳನ್ನ ಕರ್ಕೊಂಬಂದರೆ ನೀವು ಇಲ್ಲಿ ಆಟ ಆಡ್ಬೋದು. ಇಟ್ಸ್ ಅ ಪ್ಲೇಗ್ರೌಂಡ್. ಆರಾಮಾಗಿ ಒಂದು ದಿನ ಸಂಪೂರ್ಣವಾಗಿ ವಿದ್ರಾಶ್ರದಲ್ಲಿ ನೀವು ಕಳಿಬೋದು. ಹೇಗೆ ಅಂದರೆ, ಬೆಳಗ್ಗೆ ಬಂದರೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದ ನಂತರ ಬಂದರೆ ಇಲ್ಲಿ ತುಂಬ ಮರಗಳನ್ನ ಹಾಕಿದ್ದಾರೆ, ನೆರಳಿರುತ್ತೆ, ಕೂತ್ಕೊಳ್ಳೋಕೆ ವ್ಯವಸ್ಥೆಯೂ ಇರುತ್ತೆ, ಮಕ್ಕಳಿಗೆ ಆಟ ಆಡೋಕೆ ವ್ಯವಸ್ಥೆಯೂ ಇರುತ್ತೆ. ಆರಾಮಾಗಿ ಬಂದು ಇದೆಲ್ಲ ನೋಡಿ ಸ್ವತಂತ್ರದ ಕಥೆಗಳನ್ನ ತಿಳ್ಕೊಂಡು ನಂತರ ನೀವು ಹೋಗ್ಬೋದು. ಇಲ್ಲಿವರೆಗೂ ಏನು ನೋಡಿದ್ರಿ, ಇದು ಕನ್ನಡಿಗರ ಶೌರ್ಯದ ಕಥೆ. ಇನ್ನೂ ಸಾಕಷ್ಟು ಕಥೆಗಳನ್ನ ಹೇಳ್ತೀನಿ. ಇಲ್ಲಿಂದ ಮಧುಗಿರಿ ಕಡೆ ಹೋಗಬೇಕು. ಇವತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಮಧುಗಿರಿ ಹೋಗ್ಬಿಡ್ತೀನಿ. ಹೆಚ್ಚಿನ ವೀಡಿಯೋಸ್ಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಮರಿದೇ ಬೆಲ್ ಐಕನ್ನ ಹೊಡಿರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.